ಕಾವೇರಿ ನೀರನ್ನ ಕೃಷಿ ಮತ್ತೆ ಕುಡಿಯುವ ನೀರು ಈ ವಿಚಾರವಾಗಿ ಹರಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕಾಲ್ನಡಿಗೆನಲ್ಲಿ ತುಮಕೂರು ಚಿಕ್ಕಬಳ್ಳಾಪುರ ಇವತ್ತು ಕೋಲಾರಕ್ಕೆ ಬಂದು ಮುಟ್ಟಿದ್ದೀವಿ. ಇಲ್ಲಿ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಈ ಮೂರು ಜಿಲ್ಲೆಗಳಿಗೂ ಕೃಷಿ ಇರ್ಬೋದು ಕುಡಿಯೋ ನೀರು ಎರಡು ಉದ್ದೇಶಗಳಿಗೂ ಸೇರಿದರೆ ಸುಮಾರು ಒಂದು 10 TMC ನೀರು ಬೇಕಾಗುತ್ತೆ. ಇವರು ಈ ಮೂರು ಜಿಲ್ಲೆಗಳಿಗೆ ಕುಡಿಯೋ ನೀರು ಕೃಷಿ ನೀರಿಗೆ ನಾವು ಎತ್ತಿನ ಹೊಳೆ ಪ್ರಾಜೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ಅಲ್ಲಿ ಪರಿಸರ ಎಲ್ಲ ಹಾಳಾಗುತ್ತೆ ಆದರೂ ಅದನ್ನು ತರ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ನಾವು ಒತ್ತಾಯ ಮಾಡ್ತಿರೋದು ಈಗಾಗಲೇ ಬೆಂಗಳೂರಿನಲ್ಲಿ 4ನೇ ಹಂತ ಕಾವೇರಿ ಇದೆ ಅದನ್ನು ಮುಂದುವರಿಸಿ ವರ್ತೂರು ಈ ಹೊಸಕೋಟೆ ಈ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಗಳಿಗೆ ಕಾವೇರಿ ನೀರನ್ನು ಹರಿಸಲಿ ಅಂತ ನಾವು ನಮ್ಮ ಪಕ್ಷದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಇದಕ್ಕೆ ಇದರಿಂದೇನು ಒಂದು ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಈ ಸರಿ ಮಳೆ ತುಂಬ ಚೆನ್ನಾಗಿ ಆಗಿದ ಕಾರಣ ಕೋರ್ಟು ತೀರ್ಪಿನ ಅನ್ವಯ ತಮಿಳುನಾಡಿಗೆ ಕಳೆದು ಹರಿಸಬೇಕಾಗಿರೋದು ಕರ್ನಾಟಕ ವರ್ಷಕ್ಕೆ 170 TMC. ಆದರೆ ಈ ಸರಿ 415 TMC ಹರಿದು ಹೋಗಿದೆ. ಅಂದರೆ 230 TMCಗಿಂತ ಹೆಚ್ಚು ನೀರು ಹರಿದು ಹೋಗಿದೆ. ಅಂದರೆ ಒಂದೂವರೆ ವರ್ಷಕ್ಕೆ ಆಗೋಷ್ಟು ಹೆಚ್ಚುವರಿ ನೀರು ತಮಿಳುನಾಡು ಹರಿದು ಹೋಗಿದೆ. ಅದು ಕೂಡ ಹೋಗಿ ಸಮುದ್ರ ಪಾಲಾಗುತ್ತೆ 170 ವರ್ಷಕ್ಕೆ. ಆದರೆ ಈ ಸರಿ ಹೋಗಿದ್ರೆ 415ರಿಂದ 420 TMC ಹೋಗಿದೆ. ಅಂದರೆ ಹೆಚ್ಚುವರಿ ನೀರು ಮುಂದಿನ ವರ್ಷಕ್ಕೆ ಆಗೋಷ್ಟು ಅಂದರೆ ಒಂದೂವರೆ ವರ್ಷಕ್ಕೆ ಆಗೋಷ್ಟು ಹೆಚ್ಚುವರಿ ನೀರು ಹರಿದೋಗಿದೆ. ಅವರು ಅದನ್ನೇನು ಉಪಯೋಗಿಸ್ಕೊಳಕ್ಕಾಗಲ್ಲ, ಅವರು ಅದನ್ನು ಸುಮ್ಮನೆ ಸಮುದ್ರಕ್ಕೆ ಹರಿಬಿಡ್ತಾರೆ. ಸೊ ಹಾಗಾಗಿ ಆ ಹೆಚ್ಚುವರಿ ನೀರು ಇದನ್ನು ಶೇಖರಣೆ ಮಾಡಿ ಈ ಮೂರು ಜಿಲ್ಲೆಗಳಿಗೆ ಕೊಡ್ಬೋದು, ಕೊಟ್ಟು ಸಹ ನೀರು ಮಿಕ್ಕತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಪರಿಸರ ಹಾಳಾಗುವಂತಹ ಎತ್ತಿನ ಹೊಳೆ ಪ್ರಾಜೆಕ್ಟ್ ಏನಿದೆಯೋ ಅದನ್ನಂಥದ್ದೆಲ್ಲ ಕೈಬಿಟ್ಟು ಈ ರೀತಿ ಪ್ರಾಜೆಕ್ಟ್ಗಳನ್ನ ತಗೊಂಡು ಸರ್ಕಾರಕ್ಕೆ ಹೊರೇನೂ ಕಡಿಮೆ ಆಗುತ್ತೆ. ಸರ್ಕಾರದ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಒತ್ತಾಯ ಮಾಡಿ ಈ ಕಾಲ್ನಡಿಗೆನ ಮಾಡಿದ್ದೀವಿ. ಸಮಸ್ತ ಕನ್ನಡ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ನಮ್ಮ ಕನ್ನಡ ದೇಶ ಪಕ್ಷದಿಂದ ಶರಣು ಶರಣಾರ್ಥಿಗಳು. ನಾವೇನು ಸೋಮವಾರ 26ನೇ ತಾರೀಕು ಬೆಂಗಳೂರಿನ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಕಾಲ್ನಡಿಗೆ ಮುಖಾಂತರ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಈ ಮೂರು ಜಿಲ್ಲೆಗಳಿಗೆ ಕಾವೇರಿ ನದಿ ನೀರನ್ನು ಹರಿಸಲು ಜಾಗೃತಿಯ ಕಾಲ್ನಡಿಗೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಾವು ಜಾಗೃತಿಯ ಕಾಲ್ನಡಿಗೆ ಮಾಡುವ ಸಂದರ್ಭದಲ್ಲಿ ಹಲವಾರು ಜನ ಎದುರಾದ ನಮಗೆ ಕೇಳಿದ್ವಿ ಕಾವೇರಿ ನದಿ ನೀರು ಬೇಕಾ ಬೇಡ ಅಂತ. ಆಗ ಎಲ್ಲರೂ ಕಾವೇರಿ ನದಿ ನೀರು ನಮ್ಗೆ ಬೇಕು, ಇದು ಹೆಬ್ಬಾಳ ಕೆರೆಯಿಂದ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೊಳಚೆ ನೀರು ಬಿಡ್ತಾವ್ರೆ, ಈ ವರ್ತೂರು ಕೆರೆಯಿಂದ ಕೋಲಾರಕ್ಕೆ ಕೊಳಚೆ ನೀರು ಬಿಡ್ತಾವ್ರೆ, ಈ ಕೊಳಚೆ ನೀರಿಂದ ಇಡೀ ಜಿಲ್ಲೆಯ ಜನರ ಆರೋಗ್ಯ ಹಾಳಾಗುತ್ತೆ, ಅದರಿಂದ ದಯವಿಟ್ಟು ನಿಲ್ಲಿಸಬೇಕು. ಕಾವೇರಿ ನದಿ ನೀರು ಬಂದರೆ ತುಂಬ ಇಡೀ ಮೂರು ಜಿಲ್ಲೆಗೂ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಜನರಿಗೆ ಒತ್ತಾಯ ಮಾಡಿದ್ರು ನಮಗೆ. ಅದಕ್ಕಾಗಿ ನಾವು ಹೇಳ್ತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಈ ಕೊಳಚೆ ನೀರನ್ನು ಬಿಡೋದು ನಿಲ್ಲಿಸಿ. ಏನು ಕಾವೇರಿ ನೀರು ಇದೆಯಲ್ಲ, ಕಾವೇರಿ ನದಿ ನೀರನ್ನು ಈ ಮೂರು ಜಿಲ್ಲೆಗಳಿಗೆ ಹರಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.